Ah! ಏನಾಯ್ತು ಅವನ್ ಕಾಲ್ ರಿಸೀವ್ ಮಾಡ್ತಿಲ್ಲಪ್ಪ ಅವನು ದೊಡ್ಡ ಕಣ್ಣನ ಮಗ ಕದ್ದು ಮುಚ್ಚಿ ಓಡಾಡದೆ ಹುಡುಗನ್ ಬಗ್ಗೆ ಆ ರೀತಿ ಹೇಳ್ಬಿಡಿ ಸಾಕು ನಾನು ಅದನ್ನೇ ಹೇಳ್ತಾ ಇರೋದು ಬಿಟ್ಬಿಟ್ಟು ಬಾಯಿ ಮುಟ್ಕೊಂಡು ಊರು ನಡಿ ಅಂತ ಅದ್ ಸಾಧ್ಯ ಇಲ್ಲಪ್ಪ ಹಾಗಾದ್ರೆ ಇವಾಗ್ಲೇ ಫೋನ್ ರಿಸೀವ್ ಮಾಡ್ಬೇಕು ನಾವು ಮನೆಗ್ ಬರ್ತಿರೋ ವಿಷಯ ಅವನಿಗೆ ಗೊತ್ತಾಗ್ಬೇಕು ಅಪ್ಪ ಈಗ ದಿಢೀರ್ ಅಂತ ಆಗಲ್ಲಪ್ಪ ಅವನು ಎಲ್ಲಾ ರೆಡಿ ಮಾಡ್ಕೋಬೇಕಲ್ವಾ ಏನ್ ರೆಡಿ ಮಾಡ್ಕೋಬೇಕು ನಾವ್ ಬಂದಾಗ ಏನ್ ನಾಟಕ ಮಾಡ್ಬೇಕು ಅಂತಲ್ಲ ಆ ನಾಟಕ ಎಲ್ಲ ಬೇಡ ಅಂತ ನಾವ್ ದಿಢೀರ್ ಅಂತ ಹೋಗ್ತಾ ಇರೋದು ದಿಢೀರ್ ದಿಢೀರ್ ಅಂತ ಹೋದಾಗ್ಲೆ ಆ ಮನ್ಷನ್ ಬಂಡವಾಳ ಏನು ಅಂತ ಗೊತ್ತಾಗದು ಇವತ್ ಗೊತ್ತಾಗತ್ತೆ ಮನೆ ಹೇಗಿದೆ ಮನೆಯಲ್ಲಿರೋ ಜನ ಎಲ್ಲ ಹೇಗಿದ್ದಾರೆ ಅಂತ ಶ್ರೇಷ್ಠ ಫೋನ್ ಮಾಡು ಇನ್ನೊಂದ್ಸಲ ಫೋನ್ ಮಾಡು ಅಮ್ಮ ಹೇಳೋದು ಸರಿಯಾಗೇ ಇದೆ ತರುಣ್ ಮನೆ ಎಲ್ಲಿದೆ ಹೇಗಿದೆ ನಿನ್ನ ಮದ್ವೆ ಮಾಡ್ಕೊಂಡು ಯಾವ ಮನೆ ಕರ್ಕೊಂಡು ಹೋಗ್ತಾನೆ ಮದ್ವೆ ಆದ್ಮೇಲೆ ನೀನ್ ಯಾವ ಮನೇಲಿ ಇರ್ತೀಯ ಇದೆಲ್ಲ ಗೊತ್ತಾಗ್ಬೇಕಲ್ವಾ ಶಕ್ ನಾನು ಯಾವ ಮನೇಲಿ ಅದ್ರ ಬದುಕ್ತೀನಿ ನಿನ್ಗೇನು ಯಾರ್ಯಾರ್ದು ಮನೆಗೆ ಹೋಗ್ಬಾರ್ದು ನಾವ್ ಇವತ್ತು ಹೋಗ್ತಾ ಇರೋದು ಅಮ್ಮ ಅಮ್ಮ ಅಂತ ಕರಿಬೇಡ ನನ್ನ ಮಗ ಇಂಥ ನಾಚಿಕೆಟ್ ಕೆಲಸ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ ಇದು ನಂದಲ್ಲ ಅಂತ ಒಂದೇ ಒಂದ್ಸಲ ಹೇಳಿದ್ರೆ ನನಗೆ ಎಷ್ಟೋ ಸಮಾಧಾನ ಆಗಿರೋದು ತಲೆ ತಗ್ಗಿಸ್ಬಿಟ್ಟೆ ಹಾಗೆ ಅಮ್ಮ ನೀನ್ ತಪ್ಪ ಭಾಗ್ಯ ಸೈಧು ನಾನು ನಮ್ಮ ಹತ್ರ ಮಾತಾಡ್ಬೇಕು ಅಮ್ಮ ಯಾಕೆ ನಾನು ನಿಮ್ಮ ಹೆಂಡತಿ ನಾನು ಇಲ್ಲೇ ಇದ್ದೀನಿ ನನಗೂ ಉತ್ತರ ಕೊಡಿ ಹಾಗ್ಯ ಸುಮ್ನಿದ್ ಬಿಡು ಸೀನ್ ಕ್ರಿಯೇಟ್ ಮಾಡಬೇಡ ಅಮ್ಮ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರು ನಾನು ಅವ್ರ ಹತ್ರ ಮಾತಾಡ್ಬೇಕು ನಾನು ತಪ್ಪು ತಿಳ್ಕೊಂಡಿದೀನಿ ನನ್ನ ಹತ್ರನೂ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗ್ಯ ಸೀನ್ ಮಾಡ್ಬೇಡ ಅಂದೆ ನನಗೆ ಉತ್ತರ ಕೊಡಿ ಇಲ್ಲೇ ಗಂಡಂಗೆ ಇನ್ನೊಂದು ಕಡೆ ಸಂಬಂಧ ಇದೆ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಇರೋ ಹೆಂಡತಿನ ಜಗತ್ತಲ್ಲಿ ಇದ್ರೆ ತೋರ್ಸ್ರಿ ಆಮೇಲೆ ನಾನು ಸುಮ್ಮನಿರ್ತೀನಿ ತೋರಿಸಿ ತೋರ್ಸಿ ಅದ್ ಯಾರಿದಾರೆ ತೋರ್ಸಿ ಏನು ಕೇಳಿದೆ ಬಾಯಿ ಮುಚ್ಕೊಂಡಿರೋ ಹೆಂಡತಿ ಎಲ್ಲಿದ್ದಾರೆ ತೋರಿಸಿ ತೋರ್ಸಿ ನಿನ್ ಫಿಲಾಸಫಿ ನಾಟಕ ಡೈಲಾಗ್ ಎಲ್ಲ ಬೇಡ ನಾನು ಅಮ್ಮನ ಹತ್ರ ಮಾತಾಡ್ಬೇಕು ಸೈಡ್ ಬಾ ಅಮ್ಮ ನನ್ನ ಸಮಾಧಾನ ಮಾಡಕ್ ಬರಬೇಡ ನೀನು ನಿನ್ ಹೆಂಡತಿ ಏನೋ ಕೇಳ್ತಿದ್ದಾಳೆ ಅವಳು ಉದ್ರ ಕೊಡೋ ಹುಡುಗಿ ಯಾರು ಅವ್ರದು ಯಾವ ಸಂಬಂಧ ಅಮ್ಮ ಆ ತರದ್ ಏನು ಇಲ್ಲ ಅಮ್ಮ ಉತ್ತರ ಕೊಡು ಅಮ್ಮಂಗ್ ಸಮಾಧಾನ ಮಾಡೋದು ಅದು ಇದೆಲ್ಲ ಆಮೇಲೆ ಇಟ್ಕೋ ತಾಂಡವ್ ಮೊದಲು ಹುಡುಗಿ ಯಾರು ಅಂತ ಹೇಳೋ ಆ ಹುಡುಗಿ ಯಾರು ಈ ಲೆಟ್ರಸ್ ಎಲ್ಲ ನಿನ್ನತ್ರ ಬಂತು ಎಲ್ಲ ಗೊತ್ತಾಗ್ಲೇ ಬೇಕು ಅಪ್ಪ ಹಾಗೇನು ಇಲ್ಲ ಅಪ್ಪ ಉತ್ತರ ಬೇಕು ಅಂದೆ ನೇರವಾಗಿ ಉತ್ತರ ಕೊಡು ತಾಂಡವ್ मा बड़ा हुी